ನಾನು ಕೊಟ್ರು ನಿಂತ್ಕತೀನಿ ಅಣ್ಣ, ನೀವು ಕೊಟ್ರು ನಿಂತ್ಕೊಳ್ಳಿ. ಸರ್ಕಾರಿ ಸವಲತ್ತು ತರುವಂತ ಕೆಪಾಸಿಟಿ ಇರುವಂತ ಪಕ್ಷ ಆದ್ರೆ ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕಿ ಇಲ್ಲಿ ಗೆದ್ದವ್ರು ಶೋಕಿ ಮಾಡ್ತಾರಲ್ಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ಬಿಡ್ತಾರೆ ಬೋರ್ಡ್ ಹಾಕೊಂಡು. ಮಹಾನ್ ನಾಯಕ ಇನ್ನೊಬ್ಬರಿಲ್ಲ. ಒಬ್ಬ ನಾಯಕ ಬೇಕು ಅಂತಂದ್ರೆ ನಮ್ಮ ರಾಷ್ಟ್ರದಲ್ಲಿ ಮೋದಿ ಅಂತ ನಾಯಕ ಬರಬೇಕು. ಧರ್ಮ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ನಮ್ಮ ಮೋದಿ ಬಂದಿದ್ದಾರೆ. ಇಂತ 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 ಕಾರ್ಯಕರ್ತರೆ ಬಿಜೆಪಿ ಶಕ್ತಿ. ನೀರಪ್ಪನವರು ಅಮ್ಮಾಜಿಯವರ ಕಾರಿಗೆ ಡೀಸೆಲ್ ಹಾಕೊಂಡು ರಾಜ್ಯದ ಮೂಲ ಮೂಲೆ ಸುತ್ತಿದ್ರು. ಕ್ಯಾಂಡಿಡೇಟ್ ಯಾರು? ನಾವು ಕ್ಯಾಂಡಿಡೇಟ್ ನೋಡಲ್ಲ, ನಾವು ಮೋದಿ ನೋಡಿ ಓಟ್. ಯಾಕೆಂದ್ರೆ ನಮ್ಮ ಯುವಕರುಗಳೆಲ್ಲ ಸಚ್ಚಿಯಣ 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 ಅಂತಾರೆ, ಕೆಲಸನೂ ಮಾಡೋದು. ಕುಡಿಯುವ ನೀರನ್ನ ಮನ ಮನೆಗೆ ಕೊಡ್ತಾ ಇದ್ದಾರೆ ಮೋದಿ ಅವರು. ಇವತ್ತು ಪಾಕಿಸ್ತಾನದವರು ಕೂಡ ಜೈ ಮೋದಿ ಜಿ ಅಂತಂದ್ರೆ ಕಾರಣ ಏನು ಗೊತ್ತಾ? ಮೋದಿ ಇರ್ತಕ್ಕಂತ ಅಭಿವೃದ್ಧಿ ಮಾಡೋರೆ ಅಷ್ಟೇ. ನರೇಂದ್ರ ಮೋದಿ ಮದ್ದೂರಿಗೆ ಸ್ವಾಮಿಯಣ್ಣ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಸುಮಲತಾ ಅವರು ಪಾರ್ಟಿ ಸೇರಕ್ಕಾಗಲ್ಲ ಯಾಕಂದ್ರೆ ನೀವು ಓದೋದು ವಿತಿನ್ 6 ಮಂತ್ ಒಳಗಡೆ ಅವರು ಸೇರ್ಕೊಂಡಿದ್ರೆ ಮಾತ್ರ ಪಕ್ಷ ಅಚ್ಚ ದಿನ ಅಂತ ಕೇಳ್ತಾರಲ್ಲ ಕಾಂಗ್ರೆಸ್ ಫೀಲ್ಡಲ್ಲಿ ರಾತ್ರಿ 3 ಗಂಟೆಗೆ ತಗೋದ್ರೆ ಸಿಲಿಂಡ್ರು ಕಾಯ್ಕಾಯ್ ಕೂತ್ಕೊಂಡು ನಾವು 5 ಬೆಳಿಗ್ಗೆ ಸಣ್ಣ ಇದು ಮಾರ್ನಿಂಗ್ 1-12 ಗಂಟೆಗೆ ತರಬೇಕಿತ್ತು. ಇವತ್ತು ಮನೆ ಮುಂದೆ ಬರುತ್ತೆ ಗ್ಯಾಸ್, ಮನೆ ಮುಂದೆ ಬರುತ್ತೆ. ಇದು ಮದ್ದೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿ ಸ್ವಾಮಿಗೌಡರು ಬ್ರದರ್ ಇಲ್ಲಿದ್ದಾರೆ, ಕೃಷ್ಣೇಗೌಡರು. ಇವರು ಕೂಡ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು. ಶಾಮನಹಳ್ಳಿ, ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವು JDS ನಲ್ಲಿ ರಾಜಕಾರಣ ಮಾಡಿದ್ರಿ, ಸೊ ಈಗ ಕಾಂಗ್ರೆಸ್, JDS, ಈಗ BJP, ಏನನ್ಸುತ್ತೆ ತಮಗೆ? ನಮಗೆ ಇಂದಿನ ಎಲ್ಲ ಸರ್ಕಾರಗಳನ್ನು ನೋಡಿದ್ದೀವಿ. ಮಾತ್ರವಾದಂಥ ಏನು ಜಗದ್ವಿಖ್ಯಾತ ನಾಯಕ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅವರ ಕಾರ್ಯಕ್ರಮಗಳು, ಜನಪರವಾದಂಥ ಏನು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ರೈತನಾದಿಯಾಗಿ ಬಡವರ ಪರವಾಗಿ ಕೆಲಸನ ಮಾಡ್ತಕ್ಕಂಥದ್ದನ್ನು ನಾವು ನೋಡಿ ಈ ಪಕ್ಷದಲ್ಲಿ ಸೇರಿದ್ದೇವೆ. ಅದರ ಪರವಾಗಿ ಈಗ ಕೆಲಸ ಮಾಡ್ತಾ ಇದ್ದೇವೆ. ಇಂಥ ಒಬ್ಬ ಮಹಾನ್ ನಾಯಕನಿಂದ ದೇಶದ ಭದ್ರತೆ ಉಳಿದಿದೆ, ಸುಭದ್ರತೆಗೆ ಅಡಿಪಾಯ ಹಾಕಿದ್ದಾರೆ. ನೆರೆ ರಾಷ್ಟ್ರಗಳ ಕಿರುಕನ್ನು ಹೋಗಲಾಡಿಸಿ ಒಂದು ದಷ್ಟಪುಷ್ಟವಾದಂಥ ಒಂದು ಸೈನಿಕ ಶಕ್ತಿಯನ್ನು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಉಪಕರಣಗಳನ್ನು ಸಿದ್ಧತೆ ಮಾಡ್ಕೊಂಡು ದೇಶದ ಭದ್ರತೆಗೋಸ್ಕರ ಒಂದು ಕಡೆಗೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೆಡೆ ಉಗ್ರಗಾಮಿಗಳು ದೇಶದ ಎಲ್ಲೆಡೆ ನುಗ್ಗಿ ಉಗ್ರಗಾಮಿಗಳ ಹಾವಳಿಯಿಂದ ಈ ದೇಶನ ಮುಕ್ತಗೊಳಿಸಿದ್ದಂಥ ಮಹಾನ್ ನಾಯಕ ಇನ್ನೊಬ್ಬರಿಲ್ಲ. ಅದರಿಂದ ನಾವೆಲ್ಲರೂ ಈ ಸರ್ತಿ ಮದ್ದೂರಿನಲ್ಲಿ ಆಗಲಿ, ಮಂಡ್ಯ ಜಿಲ್ಲೆಯಲ್ಲಿ ಒಂದು 4-5 ಇಡೀ ಕರ್ನಾಟಕದಲ್ಲಿ ಸರ್ಕಾರ ಬಂದೇ ಬರುತ್ತೆ, 150 ಸೀಟ್ಗಳನ್ನು ಪಡೆದುಕೊಳ್ತದೆ. ಜೊತೆಗೆ ಮದ್ದೂರಿನಲ್ಲೂ ಖಂಡಿತವಾಗಿ 100%, ಸ್ವಾಮಣ್ಣವರು ಗೆದ್ದೇ ಗೆಲ್ತಾರೆ. ಜನರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಿನ ತಿಳುವಳಿಕೆ BJP ಬಗ್ಗೆ ಈಗ ಜನರಿಗೆ ಅರಿವು ಚೆನ್ನಾಗಿ ಮೂಡಿದೆ. ಅದರಿಂದ SS ಅಂತೂ ಖಂಡಿತ ಸ್ವಾಮಿಯವರು BJP ಅಭ್ಯರ್ಥಿಯಾಗಿ ಗೆಲ್ತಾರೆ ವಿಶ್ವಾಸ ಎಲ್ಲ ಜನತೆಗೂ ಇದೆ. ಮದ್ದೂರಿನ ಜನರಿಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಈಗ ನೀವು ಚೆನ್ನಾಗಿ ಮಾತಾಡ್ತೀರಾ, ನಾನು ನಿಮ್ಮನ್ನು ನೋಡಿದ್ದೀನಿ ತುಂಬ ಸರ್, ನನ್ನ ಫಾಲೋವರ್ಸ್ ನಿಮ್ಮ TV ಸುಮಾರು 6 ಮಂತ್ಸಿಂದ ನೀವು ಗ್ರೌಂಡಲ್ಲಿ ಇದ್ದೀರಾ, ಕರೆಕ್ಟಾ? ನೀವು ವರ್ಣ ಕ್ಷೇತ್ರದಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಗ್ರೌಂಡು, ಆವಾಗ ನಾನು ಜಸ್ಟ್ ಮಿಸ್ ಆದ್ರಿ. ನೀವು ನಾನು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಷ್ಟು ಇದು ವೇಳಿಕೆ ಅಲ್ಲ, ಈ ಇದೊಂದು ಕ್ಷಮಕ್ಷಮದಲ್ಲಿ ಹೇಳ್ತೀನಿ. ಇಲ್ಲಿ ಯಾರೋ ಒಬ್ರು ಹೇಳ್ತೀರಿ ನಾನು ಬರಬೇಕಾದ್ರೆ ದುಡ್ಡು ಕೊಟ್ಟು ಕರ್ಕೊಬಂದಿದ್ದಾರೆ ನಿಮ್ಮನ್ನು ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಾವು ಯಾರು ದುಡ್ಡು ಕೊಟ್ಟು ಕರ್ಕೊಬಂದಿಲ್ಲ ಸ್ವಾಮಿ ನಮ್ಮನ್ನ. ನಾವು ಬಂದಿರೋದು ಕೃಷ್ಣ ಪರಮಾತ್ಮ ನೋಡೋದಕ್ಕೆ, ದಶಾವತಾರಿ. ಎಲ್ಲಿ ಎಲ್ಲಿ
ಯಾವಾಗ ಯಾವಾಗ ಅಧರ್ಮ ಸ್ಟಾರ್ಟ್ ಆಗ್ತದೋ ಅಲ್ಲಿ ಕೃಷ್ಣ ಹೇಳಿದರೆ ಜನ್ಮ ಆಗ್ತದೆ ಧರ್ಮ ಧರ್ಮ ಜನ್ಮ ಎತ್ತದೆ ಅಂತೇಳಿ. ಅದಕ್ಕೋಸ್ಕರ ಅಧರ್ಮ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿ ನಮ್ಮ ಮೋದಿ ಬಂದಿದ್ದಾರೆ. 100% ಧರ್ಮಕ್ಕೆ ಜಯ ಆಗಿ ಆಗುತ್ತೆ. ಅಪ್ರಿಷಿಯೇಟ್, ಯಾಕೆಂದ್ರೆ ಪದೇ ಪದೇ ಹೇಳ್ತಿರ್ತೀನಿ ಬಿಜೆಪಿ ಕಾರ್ಯಕರ್ತರ ನಿಯತ್ ಇದೆಯಲ್ಲ, ಬಿಜೆಪಿ ಕಾರ್ಯಕರ್ತರ ಆ ಒಂದು ಪ್ರೀತಿ ಪಾರ್ಟಿ ಬಗ್ಗೆ ಇದೆಯಲ್ಲ, ಅದನ್ನ ಯಾರು ಕೂಡ ಬೀಟ್ ಮಾಡಕ್ ಸಾಧ್ಯ. 100% ಇಂಥ ಕಾರ್ಯಕರ್ತರೇ ಬಿಜೆಪಿ ಶಕ್ತಿ. ಅಟ್ ದಿ ಸೇಮ್ ಟೈಮ್ ನೀವು ಮೈಸೂರ ಓಕೆ, ಮೈಸೂರು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಎರಡನೇ ಬಾರಿ ಸಂಸದ. ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ನಿಮಗೆ ಚಾಮರಾಜ, ಕೃಷ್ಣರಾಜ, ಎನ್ನಾರು, ಚಾಮುಂಡೇಶ್ವರಿ, ಪಿರಿಯಾಪಟ್ಟಣ, ಹುಣಸೂರು, ಮಡಿಕೇರಿ, ವಿರಾಜಪೇಟೆ ಬರುತ್ತೆ. ಇಷ್ಟು ಕ್ಷೇತ್ರದಲ್ಲಿ ನಾಲ್ಕಾಗಲೇ ಬಿಜೆಪಿ ಅವರು MLA MP ಅಂತ ಹೇಳಕ್ ಮೊದಲನೇ ಗೆದ್ದಿದ್ರು. ಆದರೆ JDS ನಾಯಕರನ್ನ GT ದೇವೇಗೌಡರನ್ನ ಸಾರಾ ಮಹೇಶ್ನ ಕಾಲ ಕೂರ್ಸ್ಕೊಂಡು ಓಡಾಡ್ತಾರೆ. ಅದೇ ರಾಮದಾಸ್ಗೆ ಚಾಮರಾಜದ ಮತ್ತು ನಾಗೇಂದ್ರ ಅವ್ರಿಗೆ ಬೈತಿರ್ತಾರೆ. ಏನು ಸಮಾಚಾರ ಇದು? ಈಗ ನಮ್ಮಲ್ಲಿ ನಾನು ಯಾಕೆ ಗೊತ್ತಾ, ಈ ಪ್ರೀತಿ ವಿಶ್ವಾಸ, ಈ ಪ್ರೀತಿ ವಿಶ್ವಾಸದಲ್ಲಿ ಗೆದ್ದಂತವ್ರು ನಿಮ್ಮ ಪಾರ್ಟಿ ಅವ್ರನ್ನೇ ಹಾಕೊಂಡು ಚುಚ್ಚುತ್ತಾರಲ್ಲ ಸರಿನಾ ಅಂತ. ನಿಮಿಷ, ನಮ್ಮಲ್ಲಿ ನಾವು ಪಾರ್ಟಿ ಅಂದಾಗ ಇವರು ತಪ್ಪು ಮಾಡಿದ್ರು ಇವ್ರನ್ನ ಬೈತೀವಿ. ಯಾಕಂದ್ರೆ ನೀವು ಕೆಲಸ ಮಾಡ್ಬೇಕು ಅಂತ ನಮ್ಮ ಹತ್ರ ಮೋದಿ ಹೇಳ್ಕೊಟ್ಟಿರೋದು. ನೀವು ಕೆಲಸ ಮಾಡಿದ್ರೆ ನನ್ನ ಪಾರ್ಟಿಯಲ್ಲಿ ಜಾಗ, ನೀವು ಕೆಲಸ ಮಾಡ್ತೀರಾ ನಿಮ್ಮನ್ನು ಕೂರಿಸ್ಕೊಂಡು ಓಡಾಡ್ತೀನಿ. ಈಗ ನಾಳೆ ನೀವು ಒಂದು ಯಾವುದೋ ಒಂದು ಪಕ್ಷದಲ್ಲಿ ಗೆದ್ದು ಈ ಕರ್ನಾಟಕದ ಸಿಂಬಲ್ ಅಲ್ಲಿ ಗೆದ್ದು ನೀವು ಬನ್ನಿ, ನಿಮ್ಮನ್ನು ಪೂಜಿಸ್ತೀನಿ ನಾನು. 100% ಬಂದೆ, ಕಮಾನ್ ಓಕೆ ಆಯ್ತಾ. ನಿಮಿಷ, ಚಾಮರಾಜ, ಕೃಷ್ಣರಾಜ, ಪ್ರತಾಪ್ ಸಿಂಹ, ರಾಜಕಾರಣ ಅಂತ ಪದ ಹೇಳಕ್ ಮೊದಲೇ ಬಿಜೆಪಿ ಗೆದ್ದಿತ್ತು. ಶಂಕರ್ ಲಿಂಗೇಗೌಡ 4 MLA ಬಿಜೆಪಿ ಇಂದ, ರಾಮದಾಸ್ 3 ಈಗ 4 MLA, ವಿರಾಜಪೇಟೆ, ಮಡಿಕೇರಿ, ಕೊಡಗು ಬಿಜೆಪಿಯ ಪಕ್ಕ ಇದು. 2000 ಸಂಸದ ಆದ್ಮೇಲೆ ಹುಣಸೂರು ಆಗ್ಲಿ, ಪಿರಿಯಾಪಟ್ಟಣ ಆಗ್ಲಿ, ಯಾಕೆ ಬಿಜೆಪಿ ಗೆಲ್ಸಕ್ ಸಾಧ್ಯ ಆಗ್ಲಿಲ್ಲ? ಏನ್ ಸಮಾಚಾರ? ಒಂದ್ ನಿಮಿಷ, ಬಿಜೆಪಿ ಗೆಲ್ಲಬೇಕು ಅಂತಂದಾಗ ಈ ಕೆಲವೊಂದು ಬೇಸ್ಗಳನ್ನ ಯಾವಾಗ್ಲೂ ಬೇಸ್ ಹಾಕಕ್ ರೆಡಿ ಮಾಡಬೇಕು. ಈಗ ನೀವು ಮನೆಯಲ್ಲಿ ತುಂಬಾ ಹಳೆಯ ಯಾರೊಬ್ಬರು, ಒಂದು ನಾನು ಯಾವುದೋ ಒಂದು ಮನೆಗೆ ರೆಂಟ್ ಹೋಗ್ತೀನಿ, ಆ ರೆಂಟ್ ಅಲ್ಲಿ ಅವರು ರೆಂಟ್ ನ ಬಿಡಬೇಕಾದ್ರೆ ಹೊಸ ಬಣ್ಣ ಹೊಡೆ ಕುಡಿಯೋದು. ಈಗ ನಾವು ಮನೆಗೆ ಹೋಗ್ತಾ ಇದೀವಿ, ರೆಂಟ್ ಮಾಡ್ಕೋತೀವಿ, ಆಮೇಲೆ ನಾವು ಪರ್ಮನೆಂಟ್ ಮಾಡ್ಕೋತೀವಿ. ಈಗ ಟೆಂಪ್ರವರಿ ಬಾಡಿಗೆಗೆ ಹೋಗಿದೀವಿ, ಪರ್ಮನೆಂಟ್ ಮಾಡ್ಕೋತೀವಿ, ನೋ ಪ್ರಾಬ್ಲಮ್. ಚಾಮುಂಡೇಶ್ವರಿ, ನರಸಿಂಹರಾಜ, ಪಿರಿಯಾಪಟ್ಟಣ, ಹುಣಸೂರಲ್ಲಿ ಗೆಲ್ಸ್ಕತ್ತೀರಿ? 100% ಗೆಲ್ಲಿಸ್ತೀವಿ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬಣಗಳಿಲ್ಲ, ಬಣಗಳು ಯಾವುದು ಇಲ್ಲ. ನಾರೀರಪ್ಪನವರು ಅಂಬಾಸಿಡರ್ ಕಾರಿಗೆ ಡೀಸೆಲ್ ಹಾಕೊಂಡು ರಾಜ್ಯದ ಮೂಲ ಮೂಲೆ ಸುತ್ತಿದ್ರು. ಒಬ್ಬ MLA ಪಾರ್ಟಿಯಿಂದ ಸಾಮಾನ್ಯ MLA MP ಆದಾಗ ಸರ್ಕಾರದವರು ಡೀಸೆಲ್ ಕೊಡ್ತಾರೆ, ಕಾರ್ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಅದನ್ನ ಬಳಸ್ಕೊಂಡು ಸರಿಯಾಗಿ ಪಾರ್ಟಿ ಕಟ್ತಾವ್ರ ಕೆಲವರು? 100% ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಯಾಕೆ ಗೊತ್ತಾ, ನಾನು ಮಾತಾಡ್ತಿರೋದು ನಿಷ್ಠಾವಂತ ಕಾರ್ಯಕರ್ತರ ಬೆಲೆ ತಕ್ಕಂಡು ಶೋಕಿ ಮಾಡ್ತಾರಲ್ಲ ನಿಮ್ಮಲ್ಲಿ ಕೆಲವರು, ಅವ್ರ ಬಗ್ಗೆ ಮಾತಾಡ್ತಿರೋದು. ಈಗ ಮೋದಿಜಿ ಅವರು ಬಂದ ಮೇಲೆ ಕೆಲವೊಂದು, ಅದದ್ ನಿಜ, ಇವಾಗ ಇವತ್ತಿನ ಇದರಲ್ಲಿ ಯಾವುದೇ ಪ್ರಾಮುಖ್ಯದಿಂದ ಬಂದದ್ದು ಹಣ ಆಮಿಷಗಳಿಗೆಲ್ಲ ಯಾರು ಬರಲ್ಲ, ಇವಾಗ ಬದಲಾಗಿದ್ದಾರೆ. ಆದ್ರೆ ಕಾರ್ಯಕರ್ತರು ಇವತ್ತು ಯಾವ ಯಾವ ರೀತಿ ಇದ್ದೀರಾ, ಮುಂದೆನು ಅದೇ ತರ ನೋಡ್ಕೊಂಡು. ಬ್ರದರ್ ಸರ್, ವಿವೇಕ ಅಂತ, ಎಲೆ ಚಕ್ನಳ್ಳಿ. ಯಾವ ಕ್ಷೇತ್ರ ಬರುತ್ತೆ? ನಾವು ಶ್ರೀರಂಗಪಟ್ಟಣ ಕ್ಷೇತ್ರ. ಶ್ರೀರಂಗಪಟ್ಟಣ ಏನ್ ಮಾಡ್ತೀರಿ ಸರಿ ಸರ್? ನಾವು ಬಿಜೆಪಿ ಸರ್. ಬಿಜೆಪಿ ಕ್ಯಾಂಡಿಡೇಟ್ ಯಾರು? ನಾವು ಇದ್ರವರೆಗೂ ಕ್ಯಾಂಡಿಡೇಟ್ ಸರ್. ಸಚ್ಚಿದಾನಂದ ಸರ್. ನಂಜುಂಡೇಗೌಡರು ಬಂದಿದ್ರ ಇವತ್ತು ಸರ್? ನಂಜುಂಡೇಗೌಡರು ಬಂದಿಲ್ಲ, ಸಚ್ಚಿದಾನಂದ ಅವ್ರೆ ಅಂತ ಗ್ಯಾರಂಟಿ ಹೇಳವ್ರೆ ಸರ್. ಆದ್ರೂ ನಾವು ಸರ್ ಯಾವುದೇ ಒಂದು ರಾಜಕಾರಣಕ್ಕೂ ನಾನು ಬಂದಿಲ್ಲ ಇದ್ರವರೆಗೂ. ಆದ್ರೆ ಮೋದಿ ಅವ್ರು ನೋಡ್ಬೇಕು ಅಂತ ಇವತ್ತು ಸರ್. ನಾವು ಬಿಜೆಪಿ MPನೂ ಬಿಜೆಪಿ, MLAನೂ ಬಿಜೆಪಿ. ಯಾಕೆಂದ್ರೆ ನಮ್ ಯುವಕರುಗಳೆಲ್ಲ ಸಚಿಯಣ 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 ಅಂತಾರೆ, ಕೆಲಸನು ಮಾಡವ್ರೆ. ಯಾಕೆಂದ್ರೆ ಒಂದ್ ಸ್ವಲ್ಪ ಬದಲಾವಣೆ ಮಾಡದ ಈ ಸತಿ ಅಂತ ಮನಸ್ಸಾಯ್ತೆ ಸರ್. ಸರ್, ನನ್ನ ಹೆಸರು ಪುಟ್ಟಸ್ವಾಮಿ ಅಂತ. ಮಂಡ್ಯ ಸಭಾ ಕ್ಷೇತ್ರ. ಎಸ್, ಏನ್ ಕತೆ ಸರ್ ನಿಮ್ದು? ಸರ್, ನಮ್ದು ಗ್ಯಾರಂಟಿ ಕ್ಯಾಂಡಿಡೇಟ್ ಯಾರು? ನಾವು ಕ್ಯಾಂಡಿಡೇಟ್ ನೋಡಲ್ಲ ಸರ್, ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಮೋದಿ ಬೇಕು, ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಮೋದಿ ನೋಡಿ ಹೋಗ ಓಟ್ ಹಾಕ್ತೀರಿ ಸರಿನಾ? ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ, ಇನ್ನು ಟಿಕೆಟ್ ಅನೌನ್ಸ್ ಮಾಡಿಲ್ಲ, ಯೋಗ್ಯರ್ ಟಿಕೆಟ್ ಕೊಡಿ ಅಂತ ಕೇಳ್ತೀರಾ? ಖಂಡಿತ ಸರ್, ನಮ್ಮ ನಮ್ಮ ಪಕ್ಷ ಟಿಕೆಟ್ ಬೇರೆ ಪಕ್ಷದವ್ರು ಅನೌನ್ಸ್ ಮಾಡಿದ್ದಾರೆ, ನಮ್ಮ ಪಕ್ಷ ಯೋಗ್ಯರನ್ನ ಹುಡುಕ್ತಾ ಇದೆ, ಸರ್ಚ್ ಮಾಡ್ತಾ ಇದೆ ಸರ್. ಕೊಡ್ತೀರಾ? ಖಂಡಿತ. ಮಂಡ್ಯದಲ್ಲಿ ಏನಾಗುತ್ತೆ ಸರಿ? ಖಂಡಿತ ಬಿಜೆಪಿ ಬರುತ್ತೆ ಸರ್. ಖಂಡಿತ ಸರ್. ನೋಡಿ, ಎಷ್ಟು ಕ್ಷೇತ್ರ ಗೆಲ್ತೀರಿ ಸರ್? ಕೆಲವರೆಲ್ಲ ಜಾಸ್ತಿ ಸ್ನೇಹಿತರೆ, ಒಂದ್ ನಿಮಿಷ ಸ್ನೇಹಿತರೆ, ಒಂದ್ನಿಮಿಷ ಈ ಮುಖ ನೋಡರ ಅಲ್ಲ, ಒಂದ್ ನಿಮಿಷ ಅಲ್ಲಲ್ಲ, ಹೇಳ್ಬಿಡಿ, ಹೇಳ್ಬಿಡ್ತೀನಿ, ಹೇಳ್ಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಈಗ ಯಾವತ್ತು ವಿಷಯನ ಅರ್ಥ ಮಾಡ್ಸಕ್ ಜನಕ್ಕೆ ಅರ್ಥ ಆಗುತ್ತೆ. ಭಗವದ್ಗೀತೆ ಓದ್ಬಿಟ್ಟು ಅದನ್ನ ಏನಿದೆ ಅಂತ ಟೀಕೆ ಮಾಡಬೇಕು, ಕುರಾನ್ ಓದ್ಬಿಟ್ಟು ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಯಾಕೆ ವಿಷಯ ಹೇಳ್ತಾವನೆ ಅಂತಂದ್ರೆ,
ಮೋದಿ ಅಂತ ಅರ್ಚಕೊಂಡಿರೋ ಮಾತಾಡೋದು ಕೇಳಿಸಲ್ಲ. ಆಮೇಲೆ ಎರಡನೇ ವಿಚಾರ ಕೇಳಿಸ್ಕೊಳ್ಳಿ, ಅಲ್ಲಲ್ಲ ಅಲ್ಲಲ್ಲ ನಾನು ಕೇಳಿಸ್ಕೊಳ್ಳಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಣ್ಣ. ನೀವು ಹಂಗ್ ಕೂಕಂಡ್ರೆ ಪಾಪ ಏನೋ ಒಳ್ಳೇದು ಹೇಳ್ತಿರ್ತದೆ, ಟಿವಿ ಮುಚ್ಚೋಗ್ಬಿಡ್ತದೆ. ಹೇಳಿ ನೋಡಿ ಸರ್, ಗ್ಯಾಸ್ ಅನ್ನ ಅವರು 200 ಯೂನಿಟ್ ಗ್ಯಾಸ್ ಅನ್ನ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಕರೆಂಟ್ ಅನ್ನ ಕರೆಂಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಈ 5 ವರ್ಷದ ಹಿಂದೆ ಹೋಗ್ಲಿ, ಜನಗಳು ಎಷ್ಟು ಅವರ್ ಕರೆಂಟ್ ಕೊಡ್ತಿದ್ರು ಅವರು, ಪ್ರತಿ ಒಂದು ಅಂಗಡಿಲು ಜನರೇಟರ್ ಇರ್ತಿದ್ದ. ಸಂಜೆ ಹೊತ್ತು ಯಾರಿಗೂ ಕರೆಂಟ್ ಇರ್ಲಿಲ್ಲ, ವ್ಯಾಪಾರ ಮಾಡುವಂತ ಜನಗಳಿಗೆ ಕರೆಂಟ್ ಇರ್ಲಿಲ್ಲ. ಆಮೇಲೆ ಗ್ಯಾಸು ಒಂದು ಸಿಲಿಂಡ್ರು ತಗೋಬೇಕಾದ್ರೆ ಒಂದ್ ದಿನವೆಲ್ಲ ಹೋಗಿ ಬಿಲ್ ಹಾಕ್ಸಕ್ಕೆ 46 ದಿನ ಆಗದ್ರೆ ಹೊಡೆದು ಬಿಲ್ ಹಾಕ್ತಿದ್ದು. ಅದು ಬೆಳಗ್ಗೆ 4 ಗಂಟೆಗೆ ಬಂದು ಜನಗಳು ಆ ಅಂಗಡಿ ಮುಂದೆ ಟವಲ್ ಹಾಸ್ಕೊಂಡು ಮಲಿಕತಾ ಇದ್ರು, ಗ್ಯಾಸ್ ಸಿಕ್ತಿರ್ಲಿಲ್ಲ. ಇವತ್ತು ನಮ್ಮ ಮೋದಿ ಅವ್ರು ಬಂದಿದ್ದಾರೆ, ರೇಟ್ ಜಾಸ್ತಿ ಆಗ್ಲೇ ಜಾಸ್ತಿ ಇತ್ತು ಸರ್. ಇವಾಗ ಗ್ಯಾಸು ಜನನೂ ಜಾಸ್ತಿ ಆಗಿದ್ದಾರೆ, ಜನಸಂಖ್ಯೆನೂ ಜಾಸ್ತಿ ಆಗಿದ್ದಾರೆ, ಬಳಸುವಂಥವ್ರು ಜನ ಜಾಸ್ತಿ ಆಗಿದ್ದಾರೆ. ಮೊದಲೇ ಬಡಪಾಯಿಗಳು ಟೀ ಮಾರೋರೆಲ್ಲ ರೋಡ್ಗಳಲ್ಲಿ ಒಂದು ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ರು, ಅವ್ರಿಗೆಲ್ಲ ಎತ್ಕೊಂಡೋಗಿ ಕೇಸ್ ಆಗ್ತಿದ್ರು. ಆಗ ಈಗ ಯಾವ ರೂಪಾಯ ಮುಟ್ತಾ ಇಲ್ಲ ಅಂತ ಬಡವ್ರಿಗೆ. ಆಮೇಲೆ ಒಂದು ಸಿಲಿಂಡರ್ 8 ಸಿಲಿಂಡರ್ ಮೇಲೆ ಕೊಡ್ತಿರ್ಲಿಲ್ಲ, ಇವತ್ತು ಒಂದು ತಿಂಗಳಿಗೆ 8 ಸಿಲಿಂಡರ್ ತಗೊಳ್ಳಿ. ಬರೀ ಫೋನ್ ಮಾಡಿ ನೀವು ಯಾರು ಹೋಗಿ ಗ್ಯಾಸ್ ಕಮರ್ಷಿಯಲ್ ಅಲ್ಲ ಸರ್, ನೀವು ಮನೆ ಬಳಕೆ ಸಿಲಿಂಡರ್ನೇ 8 ತಗೊಳ್ಳಿ ಕೊಡ್ತಾರೆ. ನೀವೇನು ಅದ್ರ ಬಗ್ಗೆ ಏನು ಇದೇನಿಲ್ಲ, ಚಕಾರಿಲ್ಲ. ಮೊದಲೇ ಒಂದು ಮಗು ಬಾಣ್ತಿ ಏನಾದ್ರು ನಾವು ಒಂದು ಶ್ರೀಮಂತ ಮಾಡಿ ಕಳಿಸ್ಬೇಕಾದ್ರೆ ಬೇರೆಯವ್ರ ಹತ್ರ ಹೋಗಿ 1.5 ಸಾವಿರ ದುಡ್ಡು ಕೊಟ್ಟು ಬ್ಲಾಕ್ ಕೊಟ್ಟು ಆಗಲೂ ತತ್ತಿದ್ರು. ಈಗ 1050 ಆಗಿದೆ, ಆ ದುಡ್ಡು ಎಲ್ಲೂ ಹೋಗಲ್ಲ. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇದ್ದಾರೆ, ಆ ದುಡ್ಡು ತಗೊಂಡು ಇದು ಮಾಡ್ತಾ ಇಲ್ಲ. ಆಮೇಲೆ ಕರೆಂಟು ನೀರು ಸರ್, ಹಿಂದೆ ಒಂದು ವಾರಕ್ಕೊಂದ್ಸರಿ ನೀರು ಬರ್ತಿತ್ತು, ಅದು ಕುಡಿಯೋಕ್ಕಾಯ್ತಿರಲ್ಲ. ಬ್ಲೀಚಿಂಗ್ ಪೌಡ್ರ್ ಹಾಕ್ಬಿಡೋರು ಆ ನೀರನ್ನು ಬಟ್ಟೆನ ಒಂದು ಬಿಳಿ ಬಟ್ಟೆ ಹಾಕಿ ನೆಲ್ಲಿಗೆ ಕಟ್ಟಿ ಕುಡಿಬೇಕಾದ್ರೆ ನೀರು ತಗೊಂಡ್ಬಂದು ಇಟ್ಕೊಂಡು ಯೋಜನೆ ಮಾಡ್ತೀರಿ. ಇವತ್ತು ಶುದ್ಧ ಕುಡಿಯುವ ನೀರನ್ನು ಮನೆ ಮನೆಗೆ ಕೊಡ್ತಾ ಇದ್ದಾರೆ ಮೋದಿಯವರು.